ತಮ್ಮನೆಲ್ಲ ನೋಡಿ ಹೇ ಕಡ ನನ್ನ ಮಗನೇ ನೆಗೆಟಿವ್ ಇಂಪ್ರೆಷನ್ ಬರ್ಸೋ ತರ ತಮ್ಮನೆಲ್ಲ ವ್ಯೂಸ್ ತಗೋತೀರ ಅಂತ ಕಮೆಂಟ್ಸಲ್ಲಿ ಅಲ್ಲಿ ಕೊಲೆ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ ಪೂರ್ತಿ ನೋಡಿ ಒಂದು ಕಡೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಆಫ್ಟರ್ ಎ ಲಾಂಗ್ ಟೈಮ್ ಥಿಯೇಟರ್ ನಲ್ಲಿ ಸಖತ್ ಎಂಜಾಯ್ ಮಾಡ್ಕೊಂಡು ಸಖತ್ ಸಿನಿಮಾನ ನೋಡ್ಕೊಂಡು ಬಂದೆ ಸೊ ಸಿನಿಮಾ ಹೇಗಿದೆ ಅಂತ ರಿವ್ಯೂ ನೋಡೋಕ್ಕೂ ಮುಂಚೆ ನೀವು ಥಿಯೇಟರ್ಗೆ ಹೋದರೆ ಬಾಲ್ಕನಿಲಿ ಕೂರೋಕೆ ಇಷ್ಟ ಪಡ್ತೀರಾ ಆರ್ ಫಸ್ಟ್ ಕ್ಲಾಸ್ ಅಲ್ಲಿ ಕೂರೋಕೆ ಇಷ್ಟ ಪಡ್ತೀರಾ ಅಂತ ಕಮೆಂಟ್ ಹಾಕಿ ಯಸ್ ಸಖತ್ ಒಂದು ಪಕ್ಕಾ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ ಡೈರೆಕ್ಟೆಡ್ ಬೈ ಸುನಿ ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ಕೆ ವಿ ಎನ್ ಪ್ರೊಡಕ್ಷನ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಪ್ರೀತಿಯನ್ನ ಪಡ್ಕೊಳ್ಳೋಕೆ ಕಣ್ಣನ್ನ ಕಳ್ಕೊಳ್ಳೋ ಬಾಲು ಎಸ್ ಪಿ ಬಾಲು ಆಗೋಕೆ ಹೊರಡ್ತಾನೆ ಪ್ರೀತಿಯನ್ನ ಪಡ್ಕೊಳ್ಳೋ ಜರ್ನಿಯಲ್ಲಿ ಒಂದು ಕೊಲೆನ ನೋಡ್ತಾನೆ ಸೊ ಆ ಕೊಲೆನ ಕೋರ್ಟ್ಗೆ ಹೇಗೆ ಕನ್ವೆ ಮಾಡ್ತಾನೆ ಆ ಕೊಲೆ ಮಾಡಿದ ಯಾರು ಹೇಗೆ ಏಕೆ ಅನ್ನೋದು ತಿಳ್ಕೋಬೇಕು ಅಂತ ಅಂದ್ರೆ ಸಿನಿಮಾನ ಥಿಯೇಟರ್ ನಲ್ಲೇ ನೋಡಲೇಬೇಕು ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಕಾಮಿಡಿ ಇಡೀ ಸಿನಿಮಾ ಸ್ಟಾರ್ಟ್ ಇಂದ ಎಂಡ್ ವರ್ಗೂ ನೀವು ನಗ್ತಾನೆ ಇರ್ತೀರ ಸ್ಕ್ರೀನ್ ಮೇಲೆ ಬರೋ ಪ್ರತಿಯೊಂದು ಪಾತ್ರ ಕೂಡ ಒಂದಲ್ಲ ಒಂದು ನಗ್ಸೋ ಪ್ರಯತ್ನ ಮಾಡುತ್ತೆ ಸೊ ಇಷ್ಟೊಂದು ಎಂಟರ್ಟೈನಿಂಗ್ ಆಗಿರೋ ಮೂವಿನ ಒಬ್ಬರೇ ಕೂತ್ಕೊಂಡು ನೋಡಿದ್ರೆ ಮಜಾ ಬರಲ್ಲ ಸೊ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ನೆಕ್ಸ್ಟ್ ರಿಯಾಲಿಟಿನ ರೀಲ್ ಅಲ್ಲಿ ತೋರಿಸಿದ ರೀತಿ ಸಿನಿಮಾದಲ್ಲಿ ರಿಯಾಲಿಟಿಗೆ ಹತ್ರ ಆಗೋ ಕೆಲವೊಂದು ಸೀನ್ಸ್ ಇವೆ ಅದನ್ನ ಎಲ್ಲೂ ಯಾರಿಗೂ ಹರ್ಟ್ ಇರೋ ತರ ತೋರಿಸಿದರೆ ಫಾರ್ ಎಕ್ಸಾಂಪಲ್ ರಿಯಾಲಿಟಿ ಶೋ ಬಗ್ಗೆ ಇರಬಹುದು ಕೋರ್ಟ್ ಅಲ್ಲಿ ಬೇಲ್ ಮಾಡೋದಿರ್ಬೋದು ಕೋರ್ಟ್ ಅಲ್ಲಿ ಕೊಡೋ ಪನಿಶ್ಮೆಂಟ್ ಇರ್ಬೋದು ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಡೀ ಸಿನಿಮಾಗೆ ಒಂದು ಮೇಜರ್ ಪ್ಲಸ್ ಅಂದರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ ಅಲ್ಲ ಒಂದು ಅಬ್ಸರ್ವ್ ಮಾಡಿದ್ದೀರಾ ಗಣೇಶ್ ಅವರು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಸುಳ್ಳು ಹೇಳಿಕೊಂಡೇ ಕತೆನ ಮುಂದುವರಿಸ್ತಾರೆ ಸೊ ಈ ಸಿನಿಮಾದಲ್ಲಿ ಅದು ಸಖತ್ತಾಗಿ ವರ್ಕ್ ಆಗಿದೆ ಸ್ಪೆಷಲ್ಲಾಗಿ ನನಗೆ ನಿಶ್ವಿಕಾ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅದನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಅವರ ರೋಲ್ಗೆ ತಕ್ಕಂತೆ ಆ್ಯಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಡೈಲಾಗ್ಸ್ ಸಿನಿಮಾದಲ್ಲಿ ಸ್ಪೆಷಲಿ ಹೀರೋ ಬಾಯಿಂದ ಬರುವಂತಹ ಡೈಲಾಗ್ಸ್ಗಳು ಸಖತ್ತು ಮಜಾ ಕೊಡುತ್ತೆ ಜೊತೆಗೆ ಟೆಕ್ನಿಕಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇತ್ತು ಸಾಂಗ್ಸ್ ಅಷ್ಟೊಂದು ಹಿಡಿಸಲಿಲ್ಲ ಬಟ್ ಬಿಜಿಎಂ ಮಾತ್ರ ಬಂಬ ಇನ್ನು ಸಿಂಪಲ್ ಸುನಿ ಅವರ ನರೇಶನ್ ಅಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳಲೇಬೇಕು ಫಸ್ಟ್ ಹಾಫ್ ಅಲ್ಲಿ ಇಂಟರ್ವೆಲ್ ಇಂದ ಶುರುವಾಗಿ ಗೆ ಕಥೆನ ತಂದು ನಿಲ್ಲಿಸ್ತಾರೆ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಕ್ಯೂರಿಯಸ್ ಪ್ಲಸ್ ಸೀರಿಯಸ್ ಪ್ಲಸ್ ಕಾಮಿಡಿ ಈ ಮೂರು ಎಲಿಮೆಂಟ್ಸ್ ಇಂದ ನಮ್ಮನ್ನ ಹಿಡಿದು ಕೂರಿಸ್ತಾರೆ ಸಿನಿಮಾದಲ್ಲಿ ನನಗೆ ಇಷ್ಟ ಆಗದಿದ್ದು ಅಂತಂದ್ರೆ ಫಸ್ಟ್ ಹಾಫ್ ಅಲ್ಲಿ ಈಸಿಯಾಗಿ ಒಂದು ಹಾಡನ್ನ ಕಟ್ ಮಾಡಬಹುದಿತ್ತು ಇನ್ನೊಂದು ಸಾಧುಕೋಕಿಲ ಅವರ ರೋಲ್ನ ಇನ್ನೂ ಯೂಸ್ ಮಾಡ್ಕೋಬೋದಿತ್ತು ಅಂತ ಅನಿಸ್ತು ಅಷ್ಟು ಬಿಟ್ಟರೆ ಸಿನಿಮಾ ಹೆಸರಿಗೆ ತಕ್ಕಂತ ಇದೆ ಮೊದಲೇ ಹೇಳಿದ್ನಲ್ಲ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆ ಥಿಯೇಟರಲ್ಲಿ ನೋಡಿ ಎಂಜಾಯ್ ಮಾಡಿ ಈ ಈ ಸಿನಿಮಾಗೆ ನನ್ನ ರೇಟಿಂಗ್ಸ್ ಬಂದು ಫೋರ್ ಔಟ್ ಆಫ್ ಫೈವ್ ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮಾಡಿ ಸಿಗುವ ಜನನಿಯ ಜೊತೆ ಬಾಯ್